ಆ ನಮ್ಮ ಬಾಲ್ಯದ ದಿನಗಳನ್ನ ನೆನಪು ಮಾಡ್ಕೊಳ್ಳಿ. ಮನೆ ಸುತ್ತಮುತ್ತ ನಮ್ಮ ಮನೆಯಲ್ಲೋ ಅಥವಾ ಇನ್ಯಾರ್ದೋ ಮನೇಲಿದ್ದ ಮಾವಿನ ಮರ, ಅದರಲ್ಲಿದ್ದ ಮಾವಿನ ಹಣ್ಣುಗಳನ್ನು ಕಂಡಾಗ ತಿನ್ನೋ ಆಸೆ, ಮರ ಹತ್ತೋದಕ್ಕೆ ಟ್ರೈ ಮಾಡಿದ್ದು. ಕೆಲವರು ಮರ ಹತ್ತಿ ಮಾವಿನ ಹಣ್ಣೋ ಕಾಯಿನೋ ಕೊಯ್ದು ಆಮೇಲೆ ಕೆಳಗೆ ಇಳಿಯೋದಕ್ಕಾಗದೆ ಭಯದಲ್ಲಿ ಕೂಗಾಡಿದ್ದು. ಅವ್ರ ಜೊತೆಗೆ ಹೋದಂಥ ಫ್ರೆಂಡ್ಸ್ ಎಲ್ಲ ಬಿಟ್ಟು ಹೆದರಿ ಓಡಿದ್ದು. ಮರದಿಂದ ಕೆಳಗೆ ಹಾರಿ ಎಷ್ಟೋ ಜನ ಕೈಕಾಲು ಕೂಡ ಮುರ್ಕೊಂಡವರಿದ್ದಾರೆ. ಮರದಲ್ಲಿರೋ ಮಾವಿನ ಹಣ್ಣಿಗೆ ಕಲ್ಲು ಹೊಡೆದದ್ದು. ಹತ್ತಾರು ಕಲ್ಲು ಹೊಡೆದಾಗ ಯಾವುದೋ ಒಂದು ಕಲ್ಲಿಗೆ ಆ ಹಣ್ಣು ಕೆಳಗಡೆ ಬಿದ್ದಾಗ ಪ್ರಪಂಚ ಗೆದ್ದಷ್ಟೇ ಖುಷಿ ಪಟ್ಟದ್ದು. ಮಾವಿನ ಕಾಯಿಗೆ ಅಂತ ಹೊಡೆದ ಕಲ್ಲು ಯಾರ್ದೋ ಮನೆ ಮೇಲೆ ಬಿದ್ದು ಆ ಮನೆಯ ಹಂಚು ಒಡೆದು ಹೋಗಿದ್ದು, ಕಿಟಕಿ ಗ್ಲಾಸ್ ಒಡೆದದ್ದು, ಇನ್ಯಾರ್ದೋ ವೆಹಿಕಲ್ ಮೇಲೆ ಮತ್ತಾರ್ದೋ ತಲೆ ಮೇಲೆ ಬಿದ್ದದ್ದು, ಜೋರಾಗಿ ಗಾಳಿ ಬಂದಾಗ ಮಕ್ಕಳೆಲ್ಲ ಮಾವಿನ ಮರದ ಹತ್ತಿರಕ್ಕೆ ಓಡಿದ್ದು, ಯಾರ್ದೋ ತೋಟದ ಮಾವಿನ ಹಣ್ಣು ಕದ್ದು ತಿನ್ನೋದಕ್ಕೆ ಹೋಗಿದ್ದು, ಅಲ್ಲಿನ ನಾಯಿ ಓಡಿಸ್ಕೊಂಡು ಬಂದದ್ದು, ಒಂದು ಮಾವಿನ ಹಣ್ಣಿಗಾಗಿ ಕಲ್ಲು ಹೊಡೆದು, ಯಾರ್ದೋ ಕಲ್ಲಿಗೆ ಆ ಹಣ್ಣು ಕೆಳಗಡೆ ಬಿದ್ದಾಗ ಅದು ನಾನು ಹೊಡೆದ ಕಲ್ಲಿಗೆ ಕೆಳಗೆ ಬಿದ್ದಿದೆ ಅಂತ ಎಲ್ಲರೂ ಗಲಾಟೆ ಮಾಡಿದ್ದು, ಹಾಗೋ ಹೀಗೋ ಕಷ್ಟಪಟ್ಟು ಸಿಕ್ಕಿದ ಒಂದು ಮಾವಿನ ಹಣ್ಣು ತಿನ್ನೋವಾಗ ಮನಸ್ಸಿಗಾದ ಖುಷಿ ಇದೆಯಲ್ಲ, ಅದು ಈಗ ಎಷ್ಟೇ ಹಣ ಕೊಟ್ಟು ಯಾವುದೇ ಮಾವಿನ ಹಣ್ಣನ್ನು ನೀವು ಮನೆಗೆ ತಂದು ತಿಂದರೂ ಕೂಡ ಆ ಖುಷಿಗಿಂತ ದೊಡ್ಡದು ಅಂತ ಅನಿಸಲ್ಲ, ಕರೆಕ್ಟ್ ಅಲ್ವಾ? ಹೇಳೋದಕ್ಕೆ ಒಂದು ಮಾವಿನ ಹಣ್ಣು, ಅದರ ಹಿಂದೆ ಅದೆಷ್ಟೋ ಬಾಲ್ಯದ ನೆನಪುಗಳಿವೆ, ಸವಿ ಸವಿ ನೆನಪುಗಳು.